ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಲ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರದಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಲಾಸ್ಮಾ ಬಗ್ಗೆ ಮಾತಾಡೋಣ. ಈ ಮೆಲಾಸ್ಮಾ ಅನ್ನೋದು ಯಾಕಾಗತ್ತೆ, ಮೆಲಾಸ್ಮಾ ಅಂದ್ರೆ ಏನು, ಆಮೇಲೆ ಇದಕ್ಕೆ ಏನು ಟ್ರೀಟ್ಮೆಂಟ್ಸ್ಗಳು ನೀವು ಮಾಡ್ಬೋದು ಅಂತ ನಾನು ತಿಳಿಸ್ತೇನೆ. ಮೆಲಾಸ್ಮಾ ಅಂದ್ರೆ ಪಿಗ್ಮೆಂಟೇಷನ್, ಅಂದ್ರೆ ನಿಮ್ಮ ಸ್ಕಿನ್ ಮೇಲೆ ಡಾರ್ಕ್ ಕಲರ್ ಸ್ಪಾಟ್ಸ್ ಆಗುತ್ತೆ. ಇದು ಸಾಧಾರಣವಾಗಿ ನಿಮ್ಗೆ ಮಹಿಳೆಯರಿಗೆ ಜಾಸ್ತಿ ಆಗೋದು, ಆಮೇಲೆ ಇದು ಫೇಸ್ ಮೇಲೆ ಆಗತ್ತೆ. ಫೇಸ್ ಮೇಲೆ ಯಾವ ರೀತಿ ಅಂದ್ರೆ ಗಲ್ಲದ ಮೇಲೆ ಆಗತ್ತೆ. ಸೊ ಈ ಡಾರ್ಕ್ ಕಲರ್ ಎರಡು ಸೈಡ್ ಇರುತ್ತೆ. ನಾರ್ಮಲ್ ಆಗಿ ನಮ್ಗೆ ಏನಾದ್ರೂ ಸ್ಕಾರ್ಸ್ ಆದ್ರೆ ಅದು ಯಾವ್ದಾದ್ರು ಒಂದು ಕಡೆಗೆ ಮಾತ್ರ ಆಗಿರುತ್ತೆ, ಏನಾದ್ರೂ ಪಿಂಪಲ್ ಆದ್ರೆ ಅದು ಒಂದು ಕಡೆ ಮಾತ್ರ ಆಗಿರುತ್ತೆ. ಬಟ್ ಮೆಲಾಸ್ಮಾದು ಸ್ಪೆಸಿಫಿಕ್ ಆಗಿ ಏನು ಸೈನ್ ಅಂದ್ರೆ ಅದು ಎರಡು ಕಡೆಗೆ ಸಿಮಿಲರ್ ಆಗಿ ಆಗುತ್ತೆ, ಗಲ್ಲದ ಮೇಲೆ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಹಣೆ ಮೇಲೆ ಕೂಡ ಆಗತ್ತೆ, ಕೆಲವೊಬ್ರಿಗೆ ಮೂಗಿನ ಮೇಲೆ ಕೂಡ ಆಗತ್ತೆ. ಸೊ ಇದೆಲ್ಲ ಒಂದು ಮೆಲಾಸ್ಮಾನ ಹೇಗೆ ನೀವು ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ಆಗೋದು ಯಾಕೆ ಅಂತ ನೋಡೋಣ. ಎರಡು ಕಾರಣಗಳಿಂದ ಆಗತ್ತೆ. ಒಂದು, ಸನ್ ಎಕ್ಸ್ಪೋಜರ್. ತುಂಬಾ ಜಾಸ್ತಿ ನೀವು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಇದ್ರಿ, ಅದು ಸ್ಪೆಸಿಫಿಕ್ ಆಗಿ ನಿಮ್ಗೆ ಹಾರ್ಮೋನಲ್ ಚೇಂಜಸ್ ಆಗ್ಬೇಕಾದ್ರೆ, ನೀವು ಸನ್ ಅಲ್ಲಿ ತುಂಬಾ ಎಕ್ಸ್ಪೋಸ್ ಆದ್ರೆ ಈ ಪಿಗ್ಮೆಂಟೇಷನ್ ನಿಮ್ಮಲ್ಲಿ ಉಳ್ಕೊಂಡ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಹಾರ್ಮೋನ್ ಚೇಂಜಸ್. ಹಾರ್ಮೋನ್ ಚೇಂಜಸ್ ಅಂದ್ರೆ ಯಾವ ರೀತಿ, ಪ್ರೆಗ್ನೆನ್ಸಿಯಲ್ಲಿ ಆಗಿರ್ಬೋದು, ಅಥವಾ ನೀವೇನಾದ್ರೂ ಬರ್ತ್ ಕಂಟ್ರೋಲ್ ಪಿಲ್ಸ್ ತಗೋತಾ ಇದ್ರೆ, ಇದು ಸಾಧಾರಣವಾಗಿ OCP, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ. ಇದು PCOD ಗೆ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಆಗಿನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಇಲ್ಲಾಂದ್ರೆ ನೀವು ಯಾವ್ದಾದ್ರು ಹಾರ್ಮೋನ್ ಥೆರಪಿ ತಗೋತಾ ಇರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಟ್ರೆಸ್ ಇಂದ ಕೂಡ ಆಗಿರ್ಬೋದು. ಸೊ ಈ ರೀತಿ ಸಮಸ್ಯೆಗಳೆಲ್ಲ ನಿಮ್ಗೆ ಮೆಲಾಸ್ಮಾ ಅನ್ನೋ ಪಿಗ್ಮೆಂಟೇಷನ್ ಕಾಣಿಸ್ಕೊಳ್ಳುತ್ತೆ. ಈ ಮೆಲಾಸ್ಮಾಗೆ ಕಾಮನ್ ಆಗಿ ಆಟೋಮೆಟಿಕ್ ಆಗಿ ಕಡಿಮೆ ಆಗೋದು ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ. ಅಂದ್ರೆ ಯಾವ ರೀತಿ, ಪ್ರೆಗ್ನೆನ್ಸಿಯಲ್ಲಿ ಆಗಿರ್ಬೋದು, ನೀವೇನಾದ್ರೂ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ, ಈ ಪ್ರೆಗ್ನೆನ್ಸಿ ಆದ್ಮೇಲೆ, ಆಮೇಲೆ ಈ ಟ್ಯಾಬ್ಲೆಟ್ಸ್ ನಿಲ್ಸಿದ್ಮೇಲೆ ಕೆಲವು ದಿನಕ್ಕೆ ನಿಧಾನವಾಗಿ ಈ ಮೆಲಾಸ್ಮಾ ಅದಾಗದೆ ಗ್ರಾಜುವಲಿ ಹೋಗ್ಬಿಡುತ್ತೆ. ಬಟ್ ಸುಮಾರು ಜನಕ್ಕೆ ಈ ಮೆಲಾಸ್ಮಾ ಆಮೇಲೆ ಹಾಗೆ ಆ ಪಿಗ್ಮೆಂಟೇಷನ್ ಉಳ್ಕೊಂಡ್ ಬಿಡುತ್ತೆ. ಸೊ ಅದಕ್ಕೆ ನೀವು ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು ಅಂದ್ರೆ, ನೀವು ಡರ್ಮಟಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಕ್ ಹೋದಾಗ ಅವರು ನಿಮ್ಗೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾವ ರೀತಿ ಟ್ರೀಟ್ಮೆಂಟ್ಸ್ ಅಂದ್ರೆ, ಕೆಮಿಕಲ್ ಪೀಲಿಂಗ್ ಆಗಿರ್ಬೋದು, ಅಥವಾ ಲೇಸರ್ ಥೆರಪಿ, ಡರ್ಮಾ ಅಬ್ರೇಷನ್ ಅಂತೀವಿ, ಇಲ್ಲ ಮೈಕ್ರೋ ನೀಡ್ಲಿಂಗ್, ಈ ರೀತಿ ಟ್ರೀಟ್ಮೆಂಟ್ಸ್ ಗಳನ್ನ ಅವರು ಸಜೆಸ್ಟ್ ಮಾಡ್ತಾರೆ. ಈ ಟ್ರೀಟ್ಮೆಂಟ್ಸ್ ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಚರ್ಮದ ಮೊದಲನೇ ಲೇಯರ್ ನ ತೆಗೆದ್ ಬಿಡ್ತಾರೆ ಕಂಪ್ಲೀಟ್ ಆಗಿ. ಅದರಿಂದ ಸ್ಕಿನ್ ಮೇಲೆ ಏನಾದ್ರೂ ನಿಮ್ಗೆ ಪಿಗ್ಮೆಂಟೇಷನ್ಸ್ ಆಗಿದ್ರೆ ಅದು ಹೋಗ್ಬಿಡುತ್ತೆ. ಬಟ್ ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಡರ್ಮಟಾಲಜಿಸ್ಟ್ ಆದ್ರೂ ಕೂಡ ಅವರು ಆಮೇಲೆ ನಿಮ್ಗೆ ಕಂಟಿನ್ಯೂ ಮಾಡಕ್ ಹೇಳ್ತಾರೆ, ಅದರ ಫಾಲೋ ಅಪ್ ಟ್ರೀಟ್ಮೆಂಟ್ಸ್ ಹೇಳ್ತಾರೆ, ಅದರ ಫಾಲೋ ಅಪ್ ಟ್ರೀಟ್ಮೆಂಟ್ ಪ್ರಿಸ್ಕ್ರಿಪ್ಷನ್ಸ್, ಮನೆಯಲ್ಲೂ ಕೂಡ ನೀವೇ ಆಯಿಂಟ್ಮೆಂಟ್ಸ್ ಯಾವ್ದು ಹಚ್ಚಬೇಕು ಇದೆಲ್ಲ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಹಾರ್ಮೋನ್ ಲೆವೆಲ್ಸ್ ಏರ್ಪೇರ್ ಆಗಿದ್ದಾಗ ನೀವು ಎಷ್ಟೇ ಅದಕ್ಕೆ ಮೇಲಿಂದ ಕ್ರೀಮ್ ಹಚ್ಚಿ ಅಥವಾ ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ಳಿ, ಅದು ಪುನಃ ಮತ್ತೆ ಬರುತ್ತೆ, ನಿಧಾನವಾಗಿ ಮತ್ತೆ ಶುರು ಆಗುತ್ತೆ. ಸೊ ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಿಮ್ಗೆ ಆಗಕ್ ಸಾಧ್ಯ ಇಲ್ಲ. ಸೊ ಆ ಟ್ರೀಟ್ಮೆಂಟ್ಸ್ ಯಾವ್ದಾದ್ರು ನೀವು ತಗೊಂಡ್ರೂ ಕೂಡ ಅದ್ರ ಜೊತೆಗೆ ನಿಮ್ಮ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡೋದ್ಮೇಲೆ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದಲ್ಲದೆ ನಿಮ್ಗೆ ಕ್ರೀಮ್ಗಳು ಅಥವಾ ಸೀರಂಗಳು ಯಾವ್ದೆಲ್ಲ ನೀವು ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಾರ್ಟಿಕೋಸ್ಟಿರಾಯ್ಡ್, ಸ್ಟಿರಾಯ್ಡ್ ಆಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಸೀರಮ್ಸ್ ಕ್ರೀಮ್ಸ್ ಬಂದ್ಬಿಟ್ಟಿದೆ, ಅಂದ್ರೆ ಅದರಲ್ಲಿ ಕೆಮಿಕಲ್ ಕಂಟೆಂಟ್ಸ್ ಯಾವ್ದೆಲ್ಲ, ಕೋಜಿಕ್ ಆಸಿಡ್ ಇರ್ಬೋದು, ಅಜಿಲಿಕ್ ಆಸಿಡ್, ಟ್ರಾನೆಕ್ಸಿಮಿಕ್ ಆಸಿಡ್ ಅಂತ ಈ ರೀತಿ ಕೆಮಿಕಲ್ ಕಾಂಪೋನೆಂಟ್ಸ್ ಇರುತ್ತೆ, ಆ ಅದಿರುವ ಕ್ರೀಮ್ಗಳು ಅಥವಾ ಸೀರಮ್ಗಳು ಕೂಡ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಸುಮಾರು ಸಲ ನೀವು ನೋಡಿರ್ತೀರ, ಯಾವುದೇ ಕ್ರೀಮ್ ಹಚ್ಚಲಿ ಪಿಗ್ಮೆಂಟೇಷನ್ಗೆ, ಈ ಕಲೆಗಳಿಗೆ ಹೋಗೋದೇ ಇಲ್ಲ, ಕಡಿಮೆ ಆಗ್ತಿಲ್ಲ. ಎಷ್ಟು ಕಾಸ್ಟ್ಲಿ ಕ್ರೀಮ್ ಹಚ್ಚಿದ್ರು ನನಗೆ ಕಡಿಮೆ ಆಗಿಲ್ಲ ಪಿಗ್ಮೆಂಟೇಷನ್ ಅಂತ ನೀವು ಅನ್ಕೋತಿರ್ತೀರ. ಅದು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗ್ತಿಲ್ಲ. ಸ್ಪೆಷಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ಸು ಏರ್ಪೇರ್ ಆಗತ್ತೆ. ಮಹಿಳೆಯರಿಗೆ ಸುಮಾರು ಸಲ ಈ ಬಾಡಿಯಲ್ಲಿ ಈ ಏರ್ಪೇರ್ಗಳು ನಮ್ಗೆ ಕಾಣಿಸ್ ಬರುತ್ತೆ. ಡಿಸೀಸ್ಗಳಾಗಿರ್ಬೋದು, PCOD, ಥೈರಾಯ್ಡ್, ಪ್ರೆಗ್ನೆನ್ಸಿ, ಮತ್ತೆ ಮೆನೋಪಾಸ್. ಸೊ ಈ ರೀತಿ ತುಂಬಾ ಸಲ ಚೇಂಜಸ್ ಆಗುತ್ತೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಲ್ಲಿ. ಸೊ ಅದಕ್ಕಾಗಿ ನಮ್ಗೆ ಈ ಪಿಗ್ಮೆಂಟೇಷನ್ ಅಥವಾ ಕಲೆಗಳು ಅದೇ ರೀತಿ ಉಳ್ಕೊಂಡ್ಬಿಡುತ್ತೆ.
ಅದ್ರ ಜೊತೆಗೆ ಹಾರ್ಮೋನ್ಸ್ ನ ಮ್ಯಾನೇಜ್ ಮಾಡೋದ್ ಜೊತೆಗೆ ನೀವು ಮನೆಯಲ್ಲೇ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಏನ್ ಹಚ್ಬೋದು ಅಂತ ನಾನು ಹೇಳ್ತೀನಿ, ಆಲೋವೆರಾನ ಹಚ್ಬೋದು. ಆಲೋವೆರಾ ಹಚ್ಚೋದ್ರಿಂದ ಕೂಡ ನಿಮ್ಗೆ ಪಿಗ್ಮೆಂಟೇಷನ್ ತುಂಬಾ ಕಡಿಮೆ ಆಗುತ್ತೆ. ಅದು ಯಾವುದೇ ತರದ ಕಲೆಗಳಿರಲಿ, ನಿಮ್ಮ ಪಿಂಪಲ್ಸ್ ಇಂದ ಬಂದಿರುವಂತದ್ದಾಗಿರ್ಬೋದು ಅಥವಾ ಮೆಲಾಸ್ಮಾ ಆಗಿರ್ಬೋದು, ಮೆಲಾಸ್ಮಾದಲ್ಲಿ ಕೂಡ ಆಲೋವೆರಾ ಹಚ್ಚೋದ್ರಿಂದ ಚೆನ್ನಾಗಿ ರಿಸಲ್ಟ್ಸ್ ನ ಕಾಣಿಸ್ ಬಂದಿದೆ. ಸೊ ಇನ್ನೊಂದೇನು ಎಫೆಕ್ಟಿವ್ ಮೆಥಡ್ ಅಂತ ಹೇಳಿದ್ರೆ ಚಂದನ ಅಥವಾ ಗಂಧ, ಅದನ್ನ ನೀವು ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದು ನಿಮ್ಮ ಕಲೆ ಇದ್ದಲ್ಲಿ ನೀವು ಹಚ್ತಾ ಹೋದ್ರೆ, ರೆಗ್ಯುಲರ್ ಆಗಿ ಹಚ್ತಾ ಹೋದ್ರೆ ಈ ಕಲೆ ಕಡಿಮೆ ಆಗೋದನ್ನ ನೀವು ಕಾಣ್ತೀರಾ. ಸೊ ಇದನ್ನ ಪೇಷನ್ಸ್ ನೀವು ಇಟ್ಕೋಬೇಕು, ತುಂಬಾ ಮುಖ್ಯ. ಯಾಕಂದ್ರೆ ಈ ಕಲೆ ಆಗಿರೋದು ನಿಮ್ಮ ಹಾರ್ಮೋನ್ ಚೇಂಜಸ್ ಇಂದ. ಸೊ ನಿಮ್ಮ ಸೆಲ್ಸ್ ಅಲ್ಲಿ ಈ ಪಿಗ್ಮೆಂಟ್ ಜಾಸ್ತಿ ಆಗಿದೆ. ಮೆಲಾನಿನ್ ಅನ್ನೋ ಪಿಗ್ಮೆಂಟ್ ನಮ್ಗೆ ಚರ್ಮಕ್ಕೆ ಕಲರ್ ಕೊಡುವಂತ ಪಿಗ್ಮೆಂಟ್. ಸೊ ಈ ಪಿಗ್ಮೆಂಟ್ ಅಲ್ಲಿ ಜಾಸ್ತಿ ಆಗಿದೆ. ಸೊ ಈ ನಿಧಾನವಾಗಿ ಈ ಪಿಗ್ಮೆಂಟ್ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಟೈಮ್ ತಗೊಳ್ಳುತ್ತೆ. ಸೊ ಅದಕ್ಕಾಗಿ ಈ ಉಪಾಯವನ್ನು ನೀವು ಅಟ್ ಲೀಸ್ಟ್ 3 ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ಮಾಡಿ, ನಿಮ್ಗೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನೀವು ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ಕೂಡ ವರ್ಕ್ ಮಾಡಬೇಕು. ಸೊ ಇದೆಲ್ಲ ಉಪಾಯಗಳು ಮಾಡೋದ್ರ ಜೊತೆಗೆ ನೀವು ಆಹಾರ ಏನ್ ತಗೊಳ್ಬೇಕು ಅಂತ ಹೇಳಿದ್ರೆ, ಜಾಸ್ತಿ ಹಣ್ಣು ತರಕಾರಿ ಮತ್ತೆ ಕೊಲಾಜನ್ ಪ್ರೊಡ್ಯೂಸ್ ಮಾಡುವಂತಹ ಫುಡ್ಸ್ ನೀವು ಜಾಸ್ತಿ ತಗೋಬೇಕು. ಕೊಲಾಜನ್ ಪ್ರೊಡ್ಯೂಸ್ ಮಾಡೋ ಫುಡ್ಸ್ ಯಾವ್ದೆಲ್ಲ ಅಂತ ಹೇಳಿದ್ರೆ, ವೈಟಮಿನ್ ಸಿ ತುಂಬಾ ಹೆಲ್ಪ್ ಆಗುತ್ತೆ. ವೈಟಮಿನ್ ಸಿ ಯಾವ್ದ್ರಲ್ಲೆಲ್ಲ ಇರುತ್ತೆ, ಈ ನಲ್ಲಿಕಾಯಿ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಆರೆಂಜು, ಪೈನ್ ಆಪಲ್, ಈ ರೀತಿ ಎಲ್ಲ ಆಹಾರಗಳಲ್ಲಿ ವೈಟಮಿನ್ ಸಿ ಇರುತ್ತೆ. ಸೊ ಇದನ್ನ ನೀವು ಜಾಸ್ತಿ ತಗೊಳ್ಳಿ. ಆಮೇಲೆ ಈ ಬೀನ್ಸು, ಸೊಪ್ಪು ತರಕಾರಿಗಳು, ಇದರಲ್ಲಿ ಕೂಡ ಕೊಲಾಜನ್ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇರುತ್ತೆ. ಸೊ ನೀವು ಯಾವುದೇ ರೀತಿ ಕೊಲಾಜಿನ್ ಸಪ್ಲಿಮೆಂಟ್ಸ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ಮ ಬಾಡಿನೇ ಅದಾಗದೆ ಕೊಲಾಜಿನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನ್ಯಾಚುರಲ್ ಆಗಿ ಕೊಲಾಜಿನ್ ಇರುವ ಫುಡ್ಸ್ ಅಂದ್ರೆ ಈ ನಾನ್ ವೆಜಿಟೇರಿಯನ್ ಫುಡ್ಸ್. ಆದ್ರೆ ವೆಜಿಟೇರಿಯನ್ ಫುಡ್ಸ್ ಅಲ್ಲಿ ಕೊಲಾಜಿನ್ ನ್ಯಾಚುರಲಿ ಇರೋದಿಲ್ಲ. ಆದ್ರೆ ಇದೆಲ್ಲ ವಿಟಮಿನ್ ಸಿ ಆಗಿರ್ಬೋದು, ನಿಮ್ಮ ಕಾಳುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇದೆಲ್ಲ ಕಾಂಬಿನೇಷನ್ ಅಲ್ಲಿ ತಿಂದಾಗ ನಮ್ಮ ಬಾಡಿ ಅದಾಗದೆ ಕೊಲಾಜಿನ್ ನ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಮತ್ತೆ ನಮ್ಮ ಸ್ಕಿನ್ ನ ಚೆನ್ನಾಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಸಪ್ಲಿಮೆಂಟ್ಸ್ ಅಲ್ಲಿ ಗ್ಲೂಟಾಥಯೋನ್ ಅನ್ನೋ ಸಪ್ಲಿಮೆಂಟ್ ತುಂಬಾ ಎಫೆಕ್ಟಿವ್ ಆಗಿ ಮೆಲಾಸ್ಮಾಗೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ನ ಪಡೆಯೋಣ. ಧನ್ಯವಾದ.